ನೀನ್ ಬರ್ದಿರೋ ಚಿತ್ರನ ನೋಡ ಕಣ್ತುಂಬ. ಅಲ್ಲ ಕಣೋ, ರಾಜಕಾರಣಿಗಳ ಬಗ್ಗೆ ಈ ತರ ಚಿತ್ರ ಬರೀತಲ್ಲ, ನಿಂಗೊಂದ್ ಸ್ವಲ್ಪ ಭಯಭಕ್ತಿ ಇಲ್ಲ ಅಂದ್ರೆ ನಿನ್ನ ದೃಷ್ಟಿಲಿ ನಾನು ಜಿಪ್ಪಣ ಜುಗ್ಗ ಅಂತನಾ? ಏಯ್, ಈ ತರ ಬರ್ದಿರೋದನ್ನ ಜನ ನೋಡಿದ್ರೆ ನನ್ ಬಗ್ಗೆ ಏನ್ ತಿಳ್ಕೊಂಬೇಡ. ನನ್ಗೆ ದೇವ್ರಿಗಿಂತ ಚಪ್ಪಲಿ ಮೇಲೆ ಆಸೆ ಜಾಸ್ತಿ. ಚಪ್ಪಲಿನ ಆಚೆ ಬಿಟ್ಬಿಟ್ರೆ ಅದ್ರ ಕಟ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾನು ಚಪ್ಪಲಿ ಮೇಲೆ ಕಾಲಿಟ್ಕೊಂಡು ದೇವ್ರಿಗೆ ಸಾಹಸ ಮಾಡಿ ಕೈ ಮುಗಿತಾ ಇದ್ದೇನೆ ಅಂತ ಅನ್ಕೊಳ್ಳಲ್ಲ. ಏಯ್, ಬರೋ ಒಳಗೆ ಬರೋ. ಅಲ್ಲ ಸರ್, ಒಳ್ಳೆ ಕತೆ, ನಾನು ಏನೇ ಕಾರ್ಟೂನ್ ಬರೆದ್ರು ಕೂಡ ಅದು ನಿಮ್ ಬಗ್ಗೆ ಅಥವಾ ನಿಮ್ ಮೇಲೆ ಬರೀತೀನಿ ಯಾಕೆ ಅನ್ಕೊಂತೀರಾ? ನಮ್ಗೆಲ್ಲ ಗೊತ್ತಿಲ್ವಾ ನೀವು ನಮ್ಮತ್ತ ಫೇಮಸ್ ಆಗಿರೋ ಮೇಲೆ ಕಣೋ ಚಿತ್ರ ಬರೆಯೋದು? ಏಯ್, ನಾನು ಜುಗ್ಗಾಲ ಕಣೋ, ನಾನು ಎಷ್ಟು ದಿಲ್ದಾರು ಅಂತ ನಿಮ್ಗೆ ಕತೆ ಹೇಳ್ತೀನಿ ಕೇಳು. ಒನ್ಸ್ ಅಪಾನ್ ಎ ಟೈಮ್ 10 ಇಯರ್ಸ್ ಬ್ಯಾಕ್ ಅಣ್ಣ ರಾಜಕಾರಣಿ ಆಗಕ್ಕಿಂತ ಮುಂಚೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದ ಕಣೋ. ಆವಾಗ ನನ್ನ ಟ್ಯಾಕ್ಸಿಲಿ ಯಂಗ್ ಯೂತ್ ಹುಡುಗರು ಟ್ರಿಪ್ ಹೋಗ್ಬೇಕು ಅಂತ ಗಾಡಿನ ಬುಕ್ ಮಾಡ್ಕೊಂಡ್ರು. ಯಾವಾಗಿಂದ ರಾಜಕಾರಣಿ ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಸರಿ ಆಯ್ತು ಅಂತ ಅವ್ರನ್ನ ಟೂರ್ ಕರ್ಕೊಂಡು ಹೊಂಟಕಣ. ದಾರಿಲಿ ಹೋಗ್ಬೇಕಾದ್ರೆ ರಾಜಕಾರಣಿಗಳ ಬಗ್ಗೆ ಯಾವ ತರ ಜೋಕ್ ಮಾಡಿದ್ರು ಗೊತ್ತಾ? ಕೀಳು ಕೀಳು ಕೀಳಾಗಿ ಜೋಕ್ ಮಾಡಿದ್ರು. ಆದ್ರೂ ಕೂಡ ನಾನು ಏನು ಮಾತಾಡ್ಲಿಲ್ಲ. 3 ದಿನ ಟ್ರಿಪ್ ಮುಗಿತು ಕಣ. ಟ್ರಿಪ್ ಮುಗಿದ್ಮೇಲೆ ಅವ್ರು ನನಗೆ ಕಾಸು ಕೊಟ್ರು, ನಾನು ಅವ್ರಿಗೆ ಚೇಂಜ್ ಕೊಟ್ಟೆ. ಚೇಂಜ್ ಜೊತೆ ಪ್ರತಿ ಒಬ್ಬನಿಗೂ ಎಕ್ಸ್ಟ್ರಾ 1 ರೂಪಾಯಿ ಕೊಟ್ಟೆ ಕಣ. ಇಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ದಿಲ್ದಾರು ಅಂತ. ಅವ್ರಿಗೆ 1 ರೂಪಾಯಿ ಕೊಟ್ಟನಲ್ಲ, ಆ 1 ರೂಪಾಯಿ ಕೊಟ್ಟಾದ್ಮೇಲೆ ಅವ್ರಿಗೆ ಒಂದು ಮಾತು ಹೇಳಿದೆ. ನೋಡ್ರ, ನಾನು ನಿಮಗೆ 1 ರೂಪಾಯಿ ಕೊಟ್ಟಿದ್ದೀನಲ್ಲ, ಅದನ್ನು ನೀವು ರಾಜಕಾರಣಿಗಳು ದಾರಿಲಿ ಹೋಗ್ತಿರ್ತಾರಲ್ಲ ಭಿಕ್ಷೆ ಬೇಡ್ಕೊಂಡು ಅವ್ರಿಗೆ ಹಾಕ್ಬೇಕು ಅಂತ ಹೇಳಿದೆ ಕಣ. ಪರವಾಗಿಲ್ಲ ಸರ್, ಪರವಾಗಿಲ್ಲ, ನಿಜವಾಗ್ಲೂ ದಿಲ್ದಾರ್ ಸರ್ ನೀವು. ಎಕ್ಸ್ಟ್ರಾ 1 ರೂಪಾಯಿ ಕೊಟ್ಟಿದ್ದೀರಾ, ಅದು ಭಿಕ್ಷೆ ಬೇಡ್ತಾ ಇರೋಂತಹ ರಾಜಕಾರಣಿಗಳು ಕೊಡಿ ಅಂತ ಬೇರೆ ಹೇಳಿದ್ದೀರಾ? ಹೌದು. ಸರಿ ಸರಿ, ಆಮೇಲೆ ಅವ್ರು ಹಾಕಿದ್ರಂತ 1 ರೂಪಾಯಿನ ಹಾಕಿದ್ರು ಮುನ್ನ ಲೇ 2 ವರ್ಷ ಆದ್ಮೇಲೆ ನನಗೆ ಸಿಕ್ಕಿದ್ರು ಕಣ. ಕೇಳ್ದೆ, ಏನ್ರಮ್ಮ ಅವತ್ತು ರಾಜಕಾರಣಿಗಳಿಗೆ ಕೀಳಾಗಿ ಜೋಕ್ ಹೊಡಿತಾ ಇದ್ರಲ್ಲ, ನಾನು ಹೇಳ್ದೆ ಭಿಕ್ಷೆ ಹಾಕಿ ಅಂತ ಹಾಕಿದ್ರಾ ಅಂದೆ. ಅದಕ್ಕೆ ಅವರು, ಸರ್ ನಾವು ಅವತ್ತಿಂದ ಹುಡುಕ್ತಾ ಇದ್ದೀರಿ ಸರ್, ರೋಡಲ್ಲಿ ಯಾವ ರಾಜಕಾರಣಿನೂ ಭಿಕ್ಷೆನೇ ಬೇಡ್ತಿಲ್ಲ ಅಂತ ಹೇಳಿದ್ರು. ನೋಡ್ದೇನ, ಯಾವ ರಾಜಕಾರಣಿನೂ ರೋಡಲ್ಲಿ ಭಿಕ್ಷೆನೇ ಬೇಡಲ್ಲ ಕಣ, ಬೇಡಲ್ಲ. ಅಲ್ಲ ಸರ್, ರೋಡಲ್ಲಿ ಒಬ್ಬ ಭಿಕ್ಷೆ ಬೇಡ್ತಾ ಇರೋ ಮನುಷ್ಯನ ಮಖದ ಮೇಲೆ ನಾನು ರಾಜಕಾರಣಿ ಅಂತ ಬರ್ದಿರತ್ತಾ? ಅಥವಾ ಕತ್ತಲ್ಲಿ ಬೋರ್ಡ್ ಹಾಕೊಂಡು ಓಡಾಡ್ತಾ ಇರ್ತಾನ?